ನಮಸ್ಕಾರ. ಮೊದಲನೇದಾಗಿ ಇವತ್ತಿನ ದಿನ ನಮ್ಮ ದಯಾಳ್ ಪದ್ಮನಾಭನು ದಯವಿಟ್ಟು ಬರಲೇಬೇಕು ಅಂದಾಗ ಯಾವುದೇ ಕೆಲಸ ಇದ್ದರೂ ಕ್ಯಾನ್ಸಲ್ ಮಾಡ್ಕೊಂಬಂದೆ. ಯಾಕೆಂದರೆ ಹೊಸಬರು, ಅವ್ರ ಹಗ್ಗ ಇದೆ ಅವ್ರ ಕೈಲಿ, ನಾವು ಎತ್ತಕ್ಕೆ ಪ್ರಯತ್ನ ಪಡೋಣ ಅಂತ ಬಂದಿದ್ದೀವಿ. ನಿರ್ದೇಶಕರು ಫಸ್ಟ್ ಟ್ರಯಲ್ ನೋಡ್ದಲ್ಲ, ಆ 3D ಫೀಲ್ ಬಂದು ನನಗೆ. ಫಸ್ಟ್ ಆಟ್ಸ್ ಆಫ್ ಟು ಯು, ತುಂಬ ಚೆನ್ನಾಗಿ ಮಾಡಿದ್ಯಾ, ನಿಜವಾಗ್ ಖುಷಿ ಆಯಿತು. ಟೆಕ್ನಿಕಲಾಗಿ ನಿಂಗೆ ಗೆದ್ದಿದ್ಯಾ. ಒಬ್ಬ ನಿರ್ದೇಶಕ ತಾನೇನು ಮಾಡಬೇಕು ಅಂತ ಇವತ್ತು ಎಷ್ಟೋ ಜನ ಸಿನಿಮಾನೇ ತುಂಬ ಜನ ಗೊತ್ತಿಲ್ಲ. ನಾವು ತುಂಬ ಸಫರ್ ಪಡ್ತಾ ಇದ್ದೀವಿ ಇಂಡಸ್ಟ್ರಿ. ದಯವಿಟ್ಟು, ತುಂಬ ಚೆನ್ನಾಗಿ ಮಾಡಿದ್ಯಾ. ಟೆಕ್ನಿಕಲಿ ಸಿನಿಮಾ ಕತೆ ಏನು ಗೊತ್ತಿಲ್ಲ, ವೆರಿ ಗುಡ್, ತುಂಬ ಚೆನ್ನಾಗಿ ಮಾಡಿದ್ಯಾ. ಶಾರ್ಟ್ ತಾಗ್ಬೋದು, ಕಂಟೆಂಟ್ ಆಗ್ಬೋದು, ಆ ಫೀಲ್ ಆಗ್ಬೋದು, ಆ ಗ್ರಾಫಿಕ್ ಕೆಲಸ ಆಗ್ಬೋದು, ಅಚ್ಚುಕಟ್ಟಾಗಿ ನೀನು ಕೆಲಸ ಮಾಡಿದ್ಯಾ. ನಿನ್ನೊಬ್ಬ ಇಂಜಿನಿಯರ್ ಅಂತ ನಾನು ಒಪ್ಕೋತೀನಿ. ಪ್ರೊಡ್ಯೂಸರ್ ಅದಕ್ಕೇನು ಬೇಕು ಒದಗಿಸಿದರೆ, ಆದರೆ ಒಂದು ಲಿಮಿಟ್ ಇರುತ್ತೆ. ಒಂದು ಕಾಫಿ ಎಷ್ಟು ಕೊಡಬೇಕು ಅಷ್ಟು, ತುಂಬ ಮೀರಿದ್ರೆ ಪ್ರೊಡ್ಯೂಸರ್ ಕಷ್ಟ ಆಗ್ಬಿಡ್ತಾನೆ. ಸರ್, ದಯವಿಟ್ಟು ಒಂದು ಮಾತು ಹೇಳ್ತೀನಿ ಪ್ರೊಡ್ಯೂಸರ್ಗೆ. ನಮ್ಮ ಚಂದ್ರವ್ರ ಬೋಬಡಿ ಅವ್ರು ಅಮೆಝಾನ್ಗೆ ಎದ್ಕೋ ಮಾಡಿಸ್ಕೊಡ್ತಾರೆ, ಅವ್ರನ್ನ ಜೊತೇಲಿ ಇದ್ದು ದಯವಿಟ್ಟು ಮಾಡ್ಕೊಳ್ಬೇಕು. ಹಣ ಇದೊಂದು ಚೂರು ಮಾಡಿಕೊಡ್ಬೇಕು, ನೀವು ಹೇಳಿದ್ದೀರಾ ಅಲ್ಲ, ನೀವು ಇದೊಂದು ಸತಿ ಮಾಡಿಕೊಡಿ. ಮಾತು ಹಿಂಗಿರ್ಬೇಕು, ನೀವು ಹೇಳಿದ್ದೀರಾ. ಈ ನಾವು ಈ ಮುಟ್ಟಾಳ್ತನ ನಂಬಿ 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 ಇನ್ಯಾ ಪ್ಯಾನ್ ಇಂಡಿಯಾ ಹೋಗ್ತಾ ಇದ್ದೀವಿ, ನಾವು ಹಾಳಾಗಿ ಹೋಗ್ತಾ ಇದ್ದೀವಿ. ಪ್ರೊಡ್ಯೂಸರ್ಗಳು ನಂಬೇಡಿ, ಕನ್ನಡ ನಂಬಿ, ನಮ್ಮ ಸಿನಿಮಾನ ನಂಬಿ, ನಮ್ಮ ಸಿನಿಮಾನ ನಂಬ್ಕೊಂಡಿರ್ಬೇಕಂತ. ನಾವು ಪ್ಯಾನ್ ಇಂಡಿಯಾ ಮಾಡ್ತೀವಿ ಅಂದರೆ ಯಾರು 10 ಪೈಸೆ ಕೊಡಲ್ಲ. ಪಿಕ್ಚರ್ ತುಂಬ ಚೆನ್ನಾಗಿದೆ, ಟೆಕ್ನಿಕಲ್ ಈಸ್ ವೆರಿ ಗುಡ್. ಕಲಾವಿದರು ಅವ್ರು ಚೆನ್ನಾಗಿ, ಅವ್ರನ್ನೆಲ್ಲ ಅದಕ್ಕೆ ಕಲಾವಿದರು ಅಂತ ಕರೀಲಿಲ್ಲ, ನಾನೇನು ಆ್ಯಕ್ಟಿಂಗ್ ಮಾಡ್ಬೋದಾಯ್ತು. ಇವ್ರನ್ನ ಎದ್ದು ಗಟ್ಟಿ ಕಾಸು ಕೊಟ್ಟು ಕೊಳ್ಳೆ ಕಲಾವಿದರು ಅಂತಲ್ಲಿ ಕರ್ಕೊಳ್ಳೋದು. ಅವ್ರ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಸಿನಿಮಾ ಬಂದಿದೆ. ಕ್ಯಾಮ್ರಾಮನ್ ಈಸ್ ವೆರಿ ಗುಡ್ ವರ್ಕ್. ನಮ್ಮ ನಾಯಕ್ ನಟರು ಭಯ ಬೀಳ್ಬೇಡಮ್ಮ, ಆಮೇಲೆ ನೀನು ಮಾಡೋಕ್ಕಿಂತ ಮುಂಚೆ ಒಂದಷ್ಟು ಪ್ರಾಕ್ಟೀಸ್ ಮಾಡು. ತುಂಬ ಶಾಲೆಗಳಿದೆ, ಇವೆಲ್ಲ ಇದೆ. ಮಾಡೋಕ್ಕಿಂತ ಮುಂಚೆ ಒಬ್ಬ ಯೋಚನೆ ಮಾಡಬೇಕು, ಕ್ಯಾಮ್ರಾ ಮುಂದೆ ನರ್ವಸ್ ಆಗ್ತೀವಿ ಅಂದಾಗ ನಾವು ಅದು ಪ್ರಾಕ್ಟೀಸ್ ಮಾಡಬೇಕು. ಒಬ್ಬ ನಿರ್ದೇಶಕನಿಗೆ ಟೆನ್ಷನ್ ಕೊಡಬಾರ್ದು, ಅವನಿಗೆ ಒಂದು ಸತಿ 2 ಸತಿ ಇದಾಗ್ಬಿಡುತ್ತೆ. ನೀನು ಪ್ರಾಕ್ಟೀಸ್ ಮಾಡಿ, ನಿನ್ನ ಚಿತ್ರರಂಗಕ್ಕೆ ಆಸೆ ಇದ್ದರೆ ನೀನು ಕಲೆ ಕಲಿ, ಹೋಗಿ ಎಲ್ಲರೂ ಕ್ಲಾಸಸ್ ಇದೆ ಎಲ್ಲ ಇದೆ ಮಾಡಿ, ಒಳ್ಳೆಯದಾಗಲಿ. ಇಲ್ಲಿ ಯಾರೇನೋ ಅಂತ ಏನೋ ಊಹೆ ಮಾಡೋಕ್ಕಲ್ಲ, ಯಾರು ಬೇಕಾದ್ರೂ ಗೆಲ್ಲಬೋದು. ನಾನು ಇವತ್ತಿನ ದಿನ ಒಂದೇ ಒಂದು ಕ್ಯೂ ಮಾತಾಡಬೇಕು ಅಂದರೆ ಕರೆಕ್ಟ್ ಟೈಮ್ ಇದು ರಜೆ ಟೈಮಲ್ಲಿ ನೀವು ರಿಲೀಸ್ ಮಾಡಿ, ಸ್ವಲ್ಪ ಎಲ್ಲ ಪತ್ರಕರ್ತರು ಮತ್ತು ಮಾಧ್ಯಮದಲ್ಲೂ ಸ್ವಲ್ಪ ಚೆನ್ನಾಗಿ ಮಾತಾಡಿ. ರಜೆ ಇರೋ ಟೈಮ್ ಮಾಡಿದ್ರೆ ಸಿನಿಮಾ ಗೆಲ್ಲೋ ಚಾನ್ಸಸ್ ಇದೆ. ಇಲ್ಲಾಂದರೆ ಎಂತೆಂಥ ಸಿನಿಮಾಗಳು ಪಾಪ ಎಲ್ಲ ಪತ್ರಕರ್ತರು ಡಬ್ಬಾ ಸಿನಿಮಾನ ಪಾಪ ಚೆನ್ನಾಗಿ ಬರೀತಾರೆ, ಪಾಪ ಅವ್ರೇನಕ್ಕೆ ಬಿಟ್ಕೊಡೋಂಗಿಲ್ಲ ನಮ್ಮನ್ನು. ಸಿನಿಮಾ ಚೆನ್ನಾಗಿ ಮಾಡೋರು ಅದೇನೋ ಒಂದು ಕಂಟೆಂಟ್ ಇದೆ, ಇದೇನೋ ಪಾಪ ಏನಪ್ಪ ಬರ್ದು ನಮ್ಮನ್ನು ಇಬ್ಬರಿಸ್ತಾ ಇರ್ತಾರೆ, ಆದರೂ ಜನ ಬರ್ತಾ ಇಲ್ಲ, ತುಂಬ ಕಷ್ಟ ಐತೆ. ರಜೆ ಟೈಮಲ್ಲಿ ನೋಡಿದ್ರೆ ಒಳ್ಳೆ ಟೈಮ್ ಫಿಕ್ಸ್ ಮಾಡಿ ಸಿನಿಮಾ ಮಾಡಿ, ಚೆನ್ನಾಗೋಗುತ್ತೆ. ಹಗ್ಗ ನಾವು ನಿಮ್ಮನ್ನು ಎಳೆಯಕ್ಕೆ ಪ್ರಯತ್ನ ಮಾಡ್ತೀವಿ, ನಿರ್ಮಾಪಕ ಉರುಳಾಗಬಾರ್ದು ಅಂತ ನನ್ನ ಆಸೆ. ಯಾಕೆಂದರೆ ಇವತ್ತು ತುಂಬ ಇಂಡಸ್ಟ್ರಿ ತುಂಬ ಕಷ್ಟ ಇದೆ. ನನ್ನ ಯಾಕೆ ನಾನು ಇಂಡಸ್ಟ್ರಿಲಿ ಪ್ರತಿದಿನ ಪ್ರತಿಗಳಿಗೆ ಅನುಭವಿಸ್ತಾ ಇದ್ದೀನಿ. ಮೊನ್ನೆ ಅದೇ ಕೇಳಿದೆ ಇಂಡಸ್ಟ್ರಿಗೆ ಕೂತ್ಕೊಂಡು, ನಾನು ಚಿತ್ರರಂಗನ ಮೊದಲೇನಿತ್ತು ಕೋವಿಡ್ ಮುಂಚೆ ಅದೇ ಥರ ಬೇಕು, ಎಲ್ಲರಿಗೂ ಇನ್ಮೇಲೆ ಸಂಬಳ ಸಿಸ್ಟಮ್ ಮಾಡಿ ಅಂತಲೂ ಹೇಳಿದ್ದೀನಿ. ಯಾರಿಗೂ ಪೇಮೆಂಟ್ ಕೊಡೋಕೆ ಆಯ್ತಲ್ಲ, ವರ್ಕೌಟ್ ಆಯ್ತಲ್ಲ. ಒಬ್ಬ ನಿರ್ಮಾಪಕ ಎಲ್ಲದಕ್ಕೂ ಸಾಲಗಾರನ ಆಗ್ತಾಯಿತ್ತು, ಯಾವ ಕಲಾವಿದ್ರು ಆಯ್ತಲ್ಲ, ಯಾವ ಟೆಕ್ನಿಷಿಯನ್ ಆಯ್ತಲ್ಲ. ಅದರಿಂದ ತುಂಬ ಚೆನ್ನಾಗಿ ಬಂದಿದೆ, ಟೆಕ್ನಿಕಲ್ ಈಸ್ ವೆರಿ ಗುಡ್. ನಿಜವಾಗ್ಲೂ ಚೆನ್ನಾಗಿ ಮಾಡಿದ್ಯಪ್ಪ, ನನಗೆ ಖುಷಿ ಆಯಿತು. ನೀನು ನಾನು ಬಂದು ಭೇಟಿ ಮಾಡು, ಸಿನಿಮಾ ಮಾಡ್ತೀನೋ ಬಿಡ್ತೀನೋ, ನನಗೆ ತುಂಬ ಖುಷಿ ಆಯಿತು. ಪ್ರೊಡ್ಯೂಸರ್ ಒಳ್ಳೆದಲ್ಲಿ ನಿಮ್ಗೇನೇ ಇದ್ರೆ ಸರ್ ದಾಳ್ಬೇಕಂತೇಳಿ, ನಿಮಗೆ ಥಿಯೇಟ್ರಿಂದ ಆಗ್ಬೋದು, ನನ್ನ ಕಡೆಯಿಂದ ನಿಮ್ಗೇನು ಸಂಪೂರ್ಣ ಸಪೋರ್ಟ್ ಬೇಕು ನಾನು ಮಾಡಿಕೊಡ್ತೀನಿ. ನಮ್ಮ ಉದ್ಯಮಕ್ಕೆ ಹೊಸಬ್ರು ಬರಲಿ, ಆಮೇಲೆ ಎಲ್ಲರೂ ದಯವಿಟ್ಟು ಪ್ರೋತ್ಸಾಹ ಕೊಡಿ. ಅವ್ರು ಹಾಕಿರೋ ದುಡ್ಡು ದಯವಿಟ್ಟು 80% ಬಂದರೂ ಅವ್ನು ಗೆಲ್ತಾನೆ ಅಂತ ಹೇಳ್ತೀನಿ. ಚಂದ್ರನಿಗೆ ಒಂದೇ ಒಂದು ಮನವಿ, ನಮ್ಮ ನಿರ್ದೇಶಕರಿಗೆ ಇದನ್ನು ದಯವಿಟ್ಟು ಮಾಡಿಕೊಡ್ಬೇಕು. ನಿಮ್ಮ ಕೈಲಿ ಆ ಶಕ್ತಿ ಇದೆ ನೀವು, ಯಾಕೆಂದರೆ ಆ ಒಂದು ಆ ಪವರ್ ಇದೆ ನಿಮಗೆ, ದಯವಿಟ್ಟು ಮಾಡಿಕೊಡ್ಬೇಕು ಅಂತ ಹೇಳ್ತೀನಿ. ಇದೇ ನಮ್ಮ ಕಲಾವಿದರು ಬರ್ತಾರೆ, ಶೇಖಪ್ಪಣ್ಣಾಚಾರ್ಯ ಅವ್ರಿಗೆ ಒಳ್ಳೆಯದಾಗಲಿ. ನಮ್ಮನ್ನು ನಮ್ಮನೆ ಹುಡುಗಿ ಇಡೀ ಕಲಾವಿದರೆಲ್ಲ ಚೆನ್ನಾಗಿ ಮಾಡಿದರೆ, ಆಮೇಲೆ ಮ್ಯೂಸಿಕ್ಕು ಚೆನ್ನಾಗಿ ಮಾಡಿದರೆ, ಈ ಸಿನಿಮಾ ಬಗ್ಗೆ ನನಗೇನೋ ಕಾನ್ಫಿಡೆನ್ಸ್ ಬಂತು ಒಳ್ಳೇದಾಗುತ್ತೆ ಅಂತ. ಹಗ್ಗ ಎಲ್ಲರಿಗೂ ಒಳ್ಳೇದಾಗಲಿ, ಎಲ್ಲದು ಒಳ್ಳೇದು ಮಾಡಲಿ ಆ ಟೆಕ್ನಿಕಲ್ಗೆ ಅಂದ್ಬಿಟ್ಟು ಥ್ಯಾಂಕ್ ಯು, ಧನ್ಯವಾದಗಳು. ಧನ್ಯವಾದಗಳು ಸರ್.